아야 보자. 아, 초록빛이야. 네, ಇದು ಇದು ಇಬ್ಬರು ಕೇಳಪ್ಪ ಅಂತೇಳಪ್ಪ ಗ್ರೂಪ್ ಅಂತಲ್ಲ ಇವರು ಇದೊಂದು ಟೆನ್ಷನ್ ಅದೊಂದು ಟೆನ್ಷನ್ ನಿಮ್ ಕರೆದೊಂದು ಟೆನ್ಷನ್ ಲೇಟ್ ಆಗಿಲ್ಲ ನೀವು ತಗೋಬಹುದು ಯು ಕ್ಯಾನ್ ಟೇಕ್ ದ ಕ್ಲಿಪ್ಪಿಂಗ್ಸ್ ನಿಮ್ಮನ್ನ ಕರೆದು ಇವತ್ತು ಮಾತಾಡಿದ ಮೇನ್ ಉದ್ದೇಶ ಏನಂದ್ರೆ ಚಾಮಿ ಲೋ ಆಂಗಲ್ ಶಾಟ್ಸ್ ತೋರದ ಚಾಮಿ ಗರ್ಗೋ ಬರದೇ ಬರದು ಬರುತ್ತದೆ. ಬಂಗೂರು ಚೆಕ್ ಪೋಸ್ಟ್, ಒರಿಸ್ಸಾದಿಂದ ಮಹಾರಾಷ್ಟ್ರ ಹೋಗುವ ಒಂದು ಲಾರಿಯಲ್ಲಿ ಗಾಂಜಾ ಸಾಗಣೆ ಆಗ್ತಿರಬಹುದು ಅನ್ನೋ ಮಾಹಿತಿ ಸಿಕ್ಕಿರುತ್ತದೆ. ಆ ಲಾರಿ ಒಟ್ಟಿಗೆ ಒಂದು ಎಸ್ಕಾರ್ಟ್ ವೆಹಿಕಲ್, ಅಂದರೆ ಅವರಿಗೆ ಪ್ರೊಟೆಕ್ಷನ್ಗಾಗಿ ಅಥವಾ ಅವರಿಗೆ ವಾರ್ನಿಂಗ್ ಕೊಡುವುದಕ್ಕಾಗಿ ಇನ್ನೊಂದು ವೆಹಿಕಲ್, ಇನ್ನೊಂದು ಕಾರು ಕೂಡ ಈ ಸಾಗಣೆಗೆ ಸಹಕರಿಸುತ್ತಾ ಈ ಲಾರಿ ಒಟ್ಟಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ನಿನ್ನೆ ಬರುತ್ತದೆ. ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಐ ಜಿ ಸಾಹೇಬ್ರಿಗೆ ತಿಳಿಸಿ ಒಂದು ತಂಡವನ್ನು ರಚಿಸಿ ಸ್ಪಾಟ್ಗೆ ಕಳಿಸ್ಕೊಡ್ತೇವೆ ಬಂಗೂರು ಚೆಕ್ ಪೋಸ್ಟ್ಗೆ. ನಿನ್ನೆ ಈವ್ನಿಂಗ್ ಸುಮಾರು ನೈಟ್ ಟೈಮ್, ಸ್ವಲ್ಪ ಕತ್ತಲಾದ ಮೇಲೆ ನೈಟ್ ಟೈಮ್ ನಮ್ಮ ತಂಡ ಅಲ್ಲಿ ರೈಡ್ಗೆ ವಾಚ್ ಮಾಡ್ತಿರುವಾಗ
ಒಂದು ಲಾರಿ ಅನುಮಾನಾಸ್ಪದವಾಗಿ ಹೋಗ್ತಿರುವುದನ್ನು ಕಂಡುಬಂದು ಲಾರಿಯನ್ನು ತಡೆದು ನಮ್ಮವರು ಶೋಧನೆ ಮಾಡ್ತಾರೆ. ಸರ್ಚ್ ಮಾಡಿದಾಗ ಸುಮಾರು 300 ಕಿಲೋ ಗಾಂಜಾ ನಮ್ಮ ಪೊಲೀಸರಿಗೆ ಸಿಕ್ಕಿರುತ್ತದೆ. 300 ಕಿಲೋ ಗಾಂಜಾವನ್ನು ಪ್ಯಾಕ್ ಮಾಡಿ ಪ್ರಾಪರ್ಲಿ ಪ್ರೊಫೆಷ್ನಲಿ ಪ್ಯಾಕ್ ಮಾಡಿ 300 ಕಿಲೋ ಗಾಂಜಾವನ್ನು ಒರಿಸ್ಸಾದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡ್ತಿರುವುದಾಗಿ ಆರೋಪಿಗಳು ತಿಳಿಸಿರುತ್ತಾರೆ ನಮಗೆ ಮಾಹಿತಿ. ಎಲ್ಲ ಗಾಂಜಾವನ್ನು ನಾವು ಅಲ್ಲೇ ವಶಪಡಿಸಿಕೊಂಡು ಪ್ರೊಸೀಜರ್ ಪ್ರಕಾರ NDP's ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಕೇಸ್ ಮಾಡಿರ್ತೇವೆ. 4 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಲಾರಿ ಡ್ರೈವರು, ಡ್ರೈವರ್ ಒಟ್ಟಿಗೆ ಇನ್ನೊಬ್ಬರು ಲಾರಿಯಲ್ಲಿ ಸಾಗಣೆ ಮಾಡ್ತಿರುವವರು, ಅವರಿಗೆ ಪ್ರೊಟೆಕ್ಷನ್ ಆಗಿ ಇನ್ನೊಂದು ಹಿಂಬಾಲಿಸ್ಕೊಳ್ತಾ ಬರುವ ಇನ್ನೊಂದು ವೆಹಿಕಲಲ್ಲಿ ಇನ್ನೂ ಇಬ್ಬರನ್ನು ವಶಕ್ಕೆ ಪಡೆದಿರ್ತೇವೆ. ಹಾಗೂ ಅವರ ಮೊಬೈಲ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಸ್ವಲ್ಪ ಮಟ್ಟದ ಹಣ 9,000 ರೂಪೀಸ್ ಅವರು ಕ್ಯಾರಿ ಮಾಡ್ತಿದ್ದಾರೆ, ಅದನ್ನು ಕೂಡ ನಾವು ವಶಪಡಿದ್ದೇವೆ. ಮಹಾರಾಷ್ಟ್ರ ತಗೊಂಡು ಹೋಗಿ ಅಲ್ಲಿ ಮಾರಬೇಕನ್ನೋ ಉದ್ದೇಶದಿಂದ ಅದನ್ನು ಸಾಗಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ತಿಳಿಸಿರುತ್ತಾರೆ. ಸೊ ಯೆಸ್ಟರ್ಡೇ ನಮ್ಮ ಇಡೀ ತಂಡ ಒಂದು ಗಾಂಜಾ ರೈಡನ್ನು ಯಶಸ್ವಿಯಾಗಿ ನಿನ್ನೆ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮ ಮೀಡಿಯಾ ಮುಖಾಂತರ ನಾನು ಎಷ್ಟು ಸೊ ಅರೌಂಡ್ 1.3 ಕೋಟಿ ರೂಪಾಯಿ